ನಮ್ಮನ್ನು ಅರೆಸ್ಟ್ ಮಾಡ್ತಾ ಪಾಪ ಮಾಡಿದ್ದೀರಿ ಸರ್, ಪಾಪ ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ ಕೋಟಾ ನೋಟಿ ನಿವಾರಣೆ ಏನು ಹೇಳ್ತೀರಿ? ನಮ್ಮ ಮನೆಯಲ್ಲಿ ಕೋಟಾ ನೋಟಿ ನಿವಾರಣೆ ಇಲ್ಲ ಸರ್. ಹೇಳ ಹಾಗಾದ್ರೆ ಈ ಸುಟ್ಕೇಸ್ ಅಲ್ಲಿ ಏನಿದೆ ಬಿಚ್ಚು ತೋರಿಸಿ. ಇದರಲ್ಲಿ ಕೋಟಾ ನೋಟು ಇದೆ ಸಾಹೇಬ್, ಬೇಕಾದ್ರೆ ನೋಡಿ ನೀವೇ. ಇದರಲ್ಲಿ ಫೋಟೋ ನೋಡಿದೆ, ಆದ ಕಾರಣ ನೀನು ಅರೆಸ್ಟ್ ಆಗ್ಲೇಬೇಕು. ಅರೆಸ್ಟ್ ಮಾಡಿದ್ರಿ ಸರ್, ನಿಮಗೆ ಮಾಡೋದೆಲ್ಲ ನೀವೇ ಮಾಡಿ. ಈಗ ಗೌಡನ ಮೇಲೆ ಹಾಕ್ಲಿಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿಮ್ಗೆ? ಅರೆಸ್ಟ್ ಮಾಡುವವರನ್ನು. ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ, ಅವಳ ಅಂತ್ಯ ಸಂಸ್ಕಾರಕ್ಕಾದರೂ ನನ್ನನ್ನು ಬಿಟ್ಟು ಬಿಡಿ ಸರ್. ನಿಮ್ಮ ತಾಯಿ ಬಂದು ಕೇಳ್ಕೊಳ್ತೇನೆ ಸರ್. ನನ್ನನ್ನು ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ. ನಿನ್ನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಏಕೆಂದರೆ ರೆಡ್ ಆಗಿ ಸಿಕ್ಕವನು ಅವನು, ಅದಕ್ಕಾಗಿ ಅವನನ್ನೇ ಅರೆಸ್ಟ್ ಮಾಡಬೇಕು ಸರ್. ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ ಸರ್, ಅವಳ ಮನೆಯವರು ನನ್ನನ್ನು ಬಿಟ್ಟು ಬಿಡಿ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ಹಾಗೆಲ್ಲ ಬಿಡ್ಲಿಕ್ಕೆ ಬರೋದಿಲ್ಲ, ನಡಿ ಸ್ಟೇಷನ್ಗೆ. ಅಮ್ಮ, ನಿನ್ನ ಮುದ್ದು ಮಗನಂತಾಗಿ ನಿಮ್ಮೊಂದಿಗೆ ಇದ್ದುಕೊಂಡು ನಿಮ್ಮೊಂದಿಗೆ ಜೀವನ ಮಾಡಬೇಕೆಂದರು ಸತ್ತು ಸ್ವರ್ಗ ಸೇರಿದೆಯಾ ತಾಯಿ? ಎದೆಗೆ ಸಿಡಿಲು